ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತು ಮನೆಯಲ್ಲೇ ಎಕ್ಸಾಕ್ಟಾಗಿ ಬೇಕ್ರಿನಲ್ಲಿ ಸಿಗೋ ಟೇಸ್ಟ್ ಪ್ರಕಾರನೇ ಚಂಪಾಕಲಿನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭ ಮಾಡೋದು, ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾನು ಇದಕ್ಕೆ 1 ಲೀಟ್ರ್ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ಹಾಲಿಗೆ ನಾನು 1 ನಿಂಬೆಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕೋದು ಹಾಲನ್ನ ಒಡಿಸೋದಕ್ಕೋಸ್ಕರ. ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ಹಾಲು ಒಡೆದೋಗಿದೆ ಅಂತ ಅಂದರೆ ನೀವು ಅದೇ ಹಾಲಲ್ಲಿ ಬೇಕಾದರೆ ಈ ಸ್ವೀಟ್ನ ಮಾಡ್ಕೊಳ್ಬೋದು. ಈಗ ಆಲ್ರೆಡಿ ನಾನು ಒಡೆದೋಗಿರೋ ಅಂಥ ಹಾಲಲ್ಲಿ ರಸಗುಲ್ಲನ ಹೇಗೆ ಮಾಡೋದು ಅಂತ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಾದರೆ ಚಾನಲ್ಗೆ ವಿಸಿಟ್ ಮಾಡಿ ಚೆಕ್ ಮಾಡ್ಬೋದು. ನಿಂಬೆಹಣ್ಣಿನ ರಸ ಹಾಕಾದಮೇಲೆ ಒಂದ್ಸರಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇವಾಗ ನೋಡಿ ಹಾಲು ಒಡೆಯೋದಕ್ಕೆ ಸ್ಟಾರ್ಟ್ ಆಗಿದೆ. ಒಂದೆರಡು ನಿಮಿಷದೊಳಗಡೆ ನಿಮಗೆ ಅದರಲ್ಲಿರೋಂಥ ನೀರು ಸಪ್ರೇಟಾಗಿ ಕರ್ಡಲ್ಸು ಸಪ್ರೇಟ್ ಆಗುತ್ತೆ. 1 ಲೀಟ್ರ್ ಹಾಲಲ್ಲಿ ನಮಗೆ ಏನಿಲ್ಲ ಅಂತ ಅಂದರೂ 8 ದೊಡ್ಡ ಸೈಜ್ದು ಚಂಪಾಕಲಿ ಆಗುತ್ತೆ. ಇವಾಗ ಸಂಪೂರ್ಣವಾಗಿ ಹಾಲು ಒಡೆದಿದೆ, ನೀವು ನೋಡ್ತಾ ಇರ್ಬೋದು. ನೀರು ಸಪ್ರೇಟ್ ಆಗಿದೆ, ಅದರಲ್ಲಿರೋಂಥ ಕರ್ಡಲ್ಲು ಸಪ್ರೇಟ್ ಆಗಿದೆ. ಒಂದು ಬೌಲ್ ಮೇಲೆ ಜಾಲರಿ ಇಟ್ಕೊಂಡು ಅದಕ್ಕೆ ಒಂದು ಮಡಿ ಬಟ್ಟೆನ ಅದ್ರ ಮೇಲೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಒಡಿಸಿರೋ ಅಂಥ ಹಾಲನ್ನು ಇದಕ್ಕೆ ಹಾಕಿ ಸೋಸ್ಕೊಳ್ಬೇಕು, ನೀರನ್ನು ಸಪ್ರೇಟ್ ಮಾಡ್ಕೊಳ್ಬೇಕು, ಆ ಕರ್ಡಲ್ಸ್ನ ಸಪ್ರೇಟಾಗಿ ಮಾಡ್ಕೊಳ್ಬೇಕು. ಬೌಲು ಚಿಕ್ಕದಿರೋದ್ರಿಂದ ನಾನು ಆ ನೀರನ್ನು ಒಂದ್ಸಲ ಚೆಲ್ಬಿಡ್ತೀನಿ. ಅಕಸ್ಮಾತ್ ದೊಡ್ಡ ಬೌಲ್ ಇಟ್ಕೊಂಡಿದ್ರೆ ನೀವು ಒಂದೇ ಸರಿ ಚೆಲ್ಕೊಳ್ಬೋದು. ಇವಾಗ ಇದಕ್ಕೆ ನಾವು ನಿಂಬೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಹುಳಿ ಅಂಶ ಇರುತ್ತೆ, ಹಾಗಾಗಿ ಕೋಲ್ಡ್ ವಾಟರ್ನ ಹಾಕ್ಕೊಂಡು ಒಂದೆರಡು ಸಲ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿ ಆದಮೇಲೆ ಈ ಬಟ್ಟೆ ಮೇಲುಗಡೆ ಏನಿರುತ್ತೆ ಅಲ್ಲೂ ಕೂಡ ಸ್ವಲ್ಪ ಹುಳಿ ಅಂಶ ಇರುತ್ತೆ, ಹಾಗಾಗಿ ಅದ್ರ ಮೇಲುಗಡೆ ಸ್ವಲ್ಪ ಈ ರೀತಿ ನೀರನ್ನು ಹಾಕ್ಕೊಳ್ಳೋಣ. ಅದರೊಳಗಡೆ ಇರ್ತಕ್ಕಂಥ ನೀರನ್ನು ಚೆನ್ನಾಗಿ ಹಿಂಡ್ಕೊಳ್ಳೋಣ. ಈ ರೀತಿ ಹಿಂಡ್ಕೊಂಡಾದಮೇಲೆ ಆ ಜಾಲರಿ ಮೇಲೆ ಹಾಗೆ ಇಟ್ಬಿಟ್ಟು ಒಂದು 1/2 ಗಂಟೆ ಬಿಡೋಣ. ಏನಾದರೂ ನೀರಿದ್ದರೆ ಚೆನ್ನಾಗಿ ಸೋರಿಸ್ಕೊಂಡಿರುತ್ತೆ ಅದು. 1/2 ಗಂಟೆ ಆದಮೇಲೆ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ನಮಗೆ ಫ್ರೆಶ್ ಆಗಿರೋಂಥ ಪನ್ನೀರು ರೆಡಿಯಾಗಿದೆ. ಇದನ್ನು ನಾವೀಗ ಚೆನ್ನಾಗಿ ನಾದ್ಕೊಳ್ಬೇಕು. ಯಾವ ರೀತಿ ನಾದ್ಕೊಳ್ಬೇಕು ಅಂದರೆ ನಮಗೆ ಮುಟ್ಟಿದ್ರೆ ಬೆಣ್ಣೆ ಥರ ಫೀಲ್ ಆಗಬೇಕು, ಅಷ್ಟು ಸಾಫ್ಟಾಗಿ ನಾವು ನಾದ್ಕೊಳ್ಬೇಕಾಗತ್ತೆ. ಆ ಪ್ಲೇಸಲ್ಲೇ ನಾದಬೇಕು, ಅಲ್ಲಿ ಮಸಿಯೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ಒಂದು 2 ನಿಮಿಷ ಚೆನ್ನಾಗಿ ನಾದ್ಕೊಂಡಾದಮೇಲೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1/4 ಟೀಸ್ಪೂನಷ್ಟು ಯೆಲ್ಲೋ ಫುಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮೈದಾ ಹಿಟ್ಟು ಹಾಕಿ ನಾದ್ಕೊಳ್ಳೋದ್ರಿಂದ ಸಕ್ಕರೆ ಪಾಕದಲ್ಲಿ ಹಾಕಿ ನಾವು ಬೇಯಿಸ್ತಾ ಇರ್ತೀವಲ್ಲ, ಆ ಟೈಮಲ್ಲಿ ಇದು ಒಡೆದೋಗಲ್ಲ, ಒಂದು ಬೈಂಡಿಂಗಾಗಿ ವರ್ಕ್ ಮಾಡುತ್ತೆ ಮೈದಾ ಹಿಟ್ಟು. ಮತ್ತು ಕಲರ್ ಕೂಡ ಅಷ್ಟೇ, ಆಪ್ಷನಲ್ಲೂ ನೀವು ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಯೂಶ್ವಲಿ ನೀವು ಬೇಕ್ರಿಲೆಲ್ಲ ನೋಡೇ ಇರ್ತೀರ, ಯೆಲ್ಲೋ ಕಲರ್ ಇರುತ್ತೆ. ಅಥವಾ ನೀವು ಬೇಡ ಅಂತ ಅಂದರೆ ಒಳಗಡೆ ಫಿಲ್ ಮಾಡೋ ಕೋವಾಗೆ ಸೇರಿಸ್ಕೋತೀವಿ ಅಂದರೆ ನೀವು ಅದಕ್ಕೆ ಬೇಕಾದರೂ ಸೇರಿಸ್ಕೊಳ್ಬೋದು. ಇವಾಗ ನಾನು ಒಂದು 5 ನಿಮಿಷದಿಂದ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ. ಇದನ್ನು ನಾವು ಓವಲ್ ಸೈಜಲ್ಲಿ ಮಾಡ್ಕೊಳ್ಳೋಣ. ತುಂಬಾ ಚಿಕ್ಕದಾಗಿ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪ ದಪ್ಪ ಬಾಲ್ಗಳಾಗೇ ಮಾಡ್ಕೊಳ್ಳಿ. ಆದಷ್ಟು ಕ್ರ್ಯಾಕ್ಸ್ ಆಗದೇ ಇರೋ ರೀತಿಲಿ ನಾವು ಸಿಲಿಂಡ್ರಿಕಲ್ ಶೇಪಲ್ಲಿ ಈ ರೀತಿ ಮಾಡಬೇಕಾಗತ್ತೆ. ನಾನು ಇದನ್ನು ತುಂಬ ಉದ್ದ ಮಾಡಿರೋದ್ರಿಂದ ಮಧ್ಯದಲ್ಲಿ ಚಾಕುನಲ್ಲಿ ಕಟ್ ಮಾಡಿಬಿಟ್ಟು ಶೇಪ್ ಕೊಡ್ತೀನಿ. ಇವಾಗ ಇದೇ ಸೈಜಲ್ಲಿ ಎಲ್ಲ ಪನ್ನೀರ್ ಬಾಸ್ನೂ ಕೂಡ ರೆಡಿ ಮಾಡ್ಕೊಳ್ತೀನಿ. ಬೇಕ್ರಿಗಳೆಲ್ಲ ನೀವು ನೋಡಿರ್ಬೋದು ಎಷ್ಟು ಕಾಸ್ಟ್ಲಿ ಇರುತ್ತೆ ಇದು ಅಂತ ಹೇಳ್ಬಿಟ್ಟು. ಅದರ ಬದಲಾಗಿ ನೀವು 1 ಲೀಟ್ರ್ ಹಾಲು ತಂದರೆ ಮನೆ ಮಂದಿ ಎಲ್ಲ ತಿನ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಇಷ್ಟು ಸಾಫ್ಟಾಗಿ ನಾವು ಬಾಲ್ಸ್ನ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲದೂ ಒಂದೇ ಸೈಜಲ್ಲಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ರೆಡಿಯಾಗಿದೆ. ನಾನು ಆವಾಗಲೇ ಹೇಳಿದೆ ದೊಡ್ಡ ಗಾತ್ರದ್ದು 8 ಆಗುತ್ತೆ ಅಂತೇಳಿ. ನೋಡಿ ಕರೆಕ್ಟಾಗಿ 8 ಪನ್ನೀರ್ ಬಾಸ ರೆಡಿಯಾಗಿದೆ. ಸ್ಟವ್ ಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡು ನಾನಿಲ್ಲಿ 1.5 ಕಪ್ಪು ಸಕ್ಕರೆನ ಅದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ 3 ಕಪ್ಪು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1.5 ಕಪ್ಪು ಸಕ್ಕರೆಗೆ 3 ಕಪ್ಪು ನೀರು, 1:2 ರೇಷಿಯೋದಲ್ಲಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ನಾನಿಲ್ಲಿ ಕ್ರಿಸ್ಟಲ್ ಶುಗರ್ನ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಸಕ್ಕರೆ ನೀರು ಅಂತೇಳಿ. ಆಲ್ಮೋಸ್ಟ್ ಇವಾಗೆಲ್ಲ ಇದೇ ರೀತಿ ಸಕ್ಕರೆ ಸಿಗುತ್ತೆ, ಯಾವುದೇ ರೀತಿ ಕಸ ಏನೂ ಬರೋದಿಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ.
ನಮಗಿಲ್ಲಿ ಪಾಕ ತೆಗೆಯುವಂಥ ಅವಶ್ಯಕತೆ ಇರೋದಿಲ್ಲ. ಅಂಟು ಪಾಕ ಆಗಿರ್ಬೋದು ಅಥವಾ ಒಂದೆಳೆ ಪಾಕ ಎರಡೆಳೆ ಪಾಕ ಅಂತೆಲ್ಲ ತೆಗಿತೀವಲ್ಲ ನಾವು ಸ್ವೀಟ್ ಏನಾದರೂ ಮಾಡಲಿಕ್ಕೆ, ಆ ರೀತಿಯೆಲ್ಲ ತೆಗೆಯುವಂಥ ಅವಶ್ಯಕತೆ ಇರಲ್ಲ. ಜಸ್ಟ್ ಈ ರೀತಿ ಸಕ್ಕರೆ ಕರಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದರೆ ಸಾಕು. ಈ ರೀತಿ ಕುದಿಬೇಕಾದ್ರೆ ನಾವು ಪನ್ನೀರ್ ಬಾಲ್ಸ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಆ ಬಾಲ್ಸ್ನ ಇದರೊಳಗಡೆ ಹಾಕ್ಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ನಾವು ಪನ್ನೀರನ್ನು ನಾದ್ಕೊಳ್ಬೇಕಾದ್ರೆ ಮೈದಾ ಹಿಟ್ಟಾಕಿ ನಾದಿರೋದ್ರಿಂದ ಒಡೆದೋಗುತ್ತೆ ಅನ್ನೋ ಭಯ ಇಲ್ಲ. ಪನ್ನೀರ್ ಬಾಲ್ಸ್ನ ಸಕ್ಕರೆ ನೀರೊಳಗಡೆ ಹಾಕಿದ ಮೇಲೆ ಒಂದು 10 ನಿಮಿಷಗಳ ಕಾಲ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಅದನ್ನೇನಾದರೂ ಫ್ಲಿಪ್ ಮಾಡ್ಕೋತೀರಾ ಅನ್ನೋದಾದರೆ ಲೈಟಾಗಿ ನಾವು ಫ್ಲಿಪ್ ಮಾಡಬೇಕಾಗತ್ತೆ. ಜಾಗ್ರತೆಯಿಂದ ನಾವು ಮಾಡ್ಕೊಳ್ಬೇಕು, ಇಲ್ಲಾಂದರೆ ಸ್ಪೂನ್ ತಾಗೋದ್ರಿಂದ ಒಡೆದೋಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಇನ್ನೂ ಚೆನ್ನಾಗಿ ಬೆಂದಿರಲ್ವಲ್ಲ ಅದು. ಹಾಗಾಗಿ ಇವಾಗ ಸೈಜ್ ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ದಪ್ಪ ಆಗಿದೆ. ಸುಮಾರು ಒಂದು 10 ನಿಮಿಷಗಳ ಕಾಲ ನಾನು ಚೆನ್ನಾಗಿ ಬೇಯಿಸಿದ್ದೀನಿ ಐ ಫ್ಲೇಮಲ್ಲಿ ಇಟ್ಕೊಂಡು. ಇವಾಗ ನಾನು ಮತ್ತೆ ಲೋ ಫ್ಲೇಮ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಮತ್ತೆ 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ. ಪನ್ನೀರ್ ಬಾಲ್ಸು ಒಳಗಡೆ ಎಲ್ಲ ಸಪ್ಪೆ ಸಪ್ಪೆ ಆಗಿರುತ್ತಲ್ಲ, ಹಾಗಾಗಿ ನಾವು ಹಿಂಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆನೂ ಕೂಡ ತುಂಬಾ ಜ್ಯೂಸಿಯಾಗಿ ಸ್ವೀಟಾಗಿ ಇರುತ್ತೆ. ಅದಕ್ಕೋಸ್ಕರ ಹೀಗೆ ನಾವು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಹತ್ತು ನಿಮಿಷ ಆದಮೇಲೆ ನಾನಿಲ್ಲಿ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಸೈಜ್ ಕೂಡ ಇನ್ನೂ ಡಬಲ್ಡ್ ಆಗಿದೆ. ಇವಾಗ ನಮಗೆ ರಸಗುಲ್ಲ ರೆಡಿಯಾಗಿದೆ. ನೀವು ಇದನ್ನು ಹೀಗೆ ತಿಂದರೆ ನೀವು ರಸಗುಲ್ಲ ಥರ ತಿನ್ಬೋದು, ಅಥವಾ ನೀವು ಮಧ್ಯದಲ್ಲಿ ಕೋವಾ ಫಿಲ್ ಮಾಡ್ಕೊಂಡು ತಿಂದರೆ ಅದು ಚಂಪಾಕಲಿ ಆಗುತ್ತೆ. ಇವಾಗ ಚಮ್ ರೆಡಿಯಾಗಿದೆ. ನಾನು ಇದನ್ನು ಸ್ಟೌವ್ ಸ್ವಿಚ್ ಆಫ್ ಮಾಡಿಕೊಂಡು ರೂಮ್ ಟೆಂಪ್ರೇಚರಿಗೆ ಬರಬೇಕು. ಅಲ್ಲಿವರೆಗೂ ಒಂದು 20 ನಿಮಿಷಗಳ ಕಾಲ ಹಾಗೆ ಇಟ್ಟಿರ್ತೀನಿ ಸೈಡಲ್ಲಿ. ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಒಂದು 10 ನಿಮಿಷಗಳ ಕಾಲ ಬೇಕಾದರೆ ಫ್ರಿಡ್ಜಲ್ಲಿ ಇಟ್ಕೊಂಡು ತಣ್ಣಗೆ ಮಾಡ್ಕೊಳ್ಬೋದು. ಚಮ್ ಇಲ್ಲ ರೂಮ್ ಟೆಂಪ್ರೇಚರ್ಗೆ ಬರೋ ಅಷ್ಟರಲ್ಲಿ ನಾನಿಲ್ಲಿ ಇನ್ಸ್ಟೆಂಟ್ ಕೋವನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಟೌವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 2 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಎಲ್ಲ ಇಂಗ್ರೀಡಿಯೆಂಟ್ಸು ಒಟ್ಟಿಗೆ ಸೇರಿಸ್ಕೊಳ್ಬೋದು. ಇವಾಗ ಇದರ ಜೊತೆಗೆ ನಾನು 1/2 ಕಪ್ಪು ಆಲಿನ್ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ. ಇಂಥದ್ದೇ ಬ್ರ್ಯಾಂಡ್ ಆಗಬೇಕು ಅಂತ ಏನಿಲ್ಲ, ಯಾವ ಬ್ರ್ಯಾಂಡ್ ಆದರೂ ಸರಿ. ಇವಾಗ ನಾನು ಆಲಿನ್ ಪೌಡ್ರ್ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ 1/2 ಕಪ್ಪು ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಸ್ವೀಟ್ ಬೇಕಾಗಿರೋದ್ರಿಂದ 1-2 ಟೇಬಲ್ಸ್ಪೂನಷ್ಟು ಸಕ್ಕರೆ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವೇನಾದರೂ ಸಪ್ಪೆ ಕೋವಾ ತೊಗೊಂಡಿದ್ರೆ ಆ ಕೋವಾಗೇ ಸಕ್ಕರೆ ಹಾಕ್ಕೊಂಡು ನಾದ್ಕೊಳ್ಬೋದು. ನಾನಿಲ್ಲಿ ಹಾಲು ಬಂದು ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೆ, ಅಂಥ ಹಾಲನ್ನ ಉಪಯೋಗಿಸ್ಕೊಂಡಿದ್ದೀನಿ. ಹಸಿ ಹಾಲೆಲ್ಲ ಉಪಯೋಗಿಸೋಕೆ ಹೋಗ್ಬಿಡಿ, ಕಾಯಿಸಿ ಆರಿಸಿರ್ತಕ್ಕಂಥ ಹಾಲನ್ನೇ ಉಪಯೋಗಿಸ್ಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದು 5 ನಿಮಿಷದೊಳಗಡೆ ಎಲ್ಲ ನಮಗೆ ಇದು ರೆಡಿಯಾಗುತ್ತೆ. ನಾನಿವತ್ತು ತೋರಿಸಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೆಯಲ್ಲೇ ಸಿಗೋ ಅಂಥದ್ದು. ಹಾಲೊಂದಿದ್ದರೆ ನೀವು ಯಾವಾಗ ಚಂಪಾಕಲಿ ತಿನ್ನಬೇಕು ಅಂತ ಅನಿಸುತ್ತೋ ಆ ಟೈಮಲ್ಲಿ ದಿಢೀರಂತ ಮಾಡ್ಕೊಳ್ಬೋದು. ಇವಾಗ ಒಂದು 5 ನಿಮಿಷನೂ ಆಗಿಲ್ಲ, ನೀವು ನೋಡ್ತಾ ಇರ್ಬೋದು ಇವಾಗ ರೆಡಿಯಾಗಿದೆ. ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತೀನಿ. ಇವಾಗ ನಾನಿಲ್ಲಿ ರೆಡಿ ಮಾಡಿರ್ತಕ್ಕಂಥ ಕೋವಾ ಜೊತೆಗೆ ನಾನಿಲ್ಲಿ ಸ್ವಲ್ಪ ಚೆರಿ ತೊಗೊಂಡಿದ್ದೀನಿ, ಹಾಗೆ ರೂಮ್ ಟೆಂಪ್ರೇಚರಿಗೆ ಬಂದಿರತಕ್ಕಂಥ ಚಮ್ ಕೂಡ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಇದನ್ನು ಫಿಲ್ಲಿಂಗ್ ಮಾಡೋಣ. ಈ ರೀತಿ ಒಂದನ್ನು ತೊಗೊಂಡು ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡಬೇಕು. ಕಟ್ ಮಾಡಬೇಕು ಅಂದರೆ 2 ಪಾರ್ಟ್ ಮಾಡ್ಕೊಳ್ಬೇಡಿ, 1¼ ಭಾಗದಷ್ಟು ಕಟ್ ಮಾಡ್ಕೊಳ್ಬೇಕು. ಅಂದರೆ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಕೋವಾ, ಅದರೊಳಗಡೆ ಫಿಲ್ ಮಾಡೋಕ್ಕೆ ನಮಗೆ ಜಾಗ ಸಿಗಬೇಕು, ಅಷ್ಟು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಕಟ್ ಮಾಡಿರ್ತಕ್ಕಂಥ ಪಾರ್ಟ್ನ ಸ್ವಲ್ಪ ಓಪನ್ ಮಾಡಿ ಇವಾಗ ನಾವು ಕೋವನ ಮಾಡಿಟ್ಟಿದ್ದೀವಲ್ಲ ಅದನ್ನು ಇದರೊಳಗಡೆ ಫಿಲ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಗೊತ್ತಾಗಲಿ ಅಂತ ಸ್ವಲ್ಪ ನಿಧಾನವಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಚೆನ್ನಾಗೆಲ್ಲ ಫಿಲಪ್ ಆದಮೇಲೆ ನಮಗೆ ಎಕ್ಸಾಕ್ಟು ಬೇಕ್ರಿ ಶೈಲಿಯಲ್ಲೇ ಕಾಣಿಸ್ಬೇಕು ನೋಡಲಿಕ್ಕೆ ಅನ್ನೋದಕ್ಕೋಸ್ಕರ ಮೇಲ್ಗಡೆ ಒಂದು ಚೆರ್ರಿನ ನಾನು ಅದನ್ನು ಕೂಡ 1/2 ಭಾಗ ಕಟ್ ಮಾಡಿಟ್ಕೊಂಡಿದ್ದೀನಿ. ಆ ಚೆರ್ರಿನ ಮೇಲ್ಗಡೆಯಿಂದ ಇಟ್ಬಿಟ್ರೆ ನಮ್ಮ ಚಂಪಾಕಲಿ ರೆಡಿಯಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಂಪಾಕಲಿ ಅಂತ ಹೇಳಿ. ನಮ್ಮ ಮನೆಯಲ್ಲಿ ಇಮಿಡಿಯೇಟಾಗಿ ಖಾಲಿಯಾಗೋಯ್ತು, ಒಂದು 10 ನಿಮಿಷನೂ ಕೂಡ ಇರಲಿಲ್ಲ. ನನ್ನ ಮಗಂಗಂತೂ ತುಂಬಾ ಇಷ್ಟ ಆಯಿತು ಈ ಸ್ವೀಟು. ಇದೇ ರೀತಿಯಾಗಿ ಎಲ್ಲ ಚಮಚಮ್ನೂ ಕೂಡ ಓಪನ್ ಮಾಡಿಕೊಂಡು ಫಿಲಪ್ ಮಾಡಿಕೊಂಡು ಚಂಪಾಕಲಿನ ರೆಡಿ ಮಾಡೋಣ.
ಫ್ರೆಂಡ್ಸ್, ಇವಾಗ ಕಂಪ್ಲೀಟಾಗಿ 1 ಲೀಟ್ರ್ ಹಾಲಲ್ಲಿ 8 ಚಂಪಾಕಲೆ ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತುಂಬ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೆಯಬೇಡಿ. ಥ್ಯಾಂಕ್ ಯು.